ಚೆನ್ನಮ್ಮವರ ಮಂತ್ರಿಗಳ ಮನೆ ಇದು ಚೆನ್ನಮ್ಮನ ಕಾಲದಾಗ ಮಂತ್ರಿ ಇದ್ದಲ್ರಿ ಅವ್ರ ಮನೆ ರೀ ಹೌದಾ ನಮ್ಮ ಅಜ್ಜನಾದ್ರ ತಗೊಂಡ್ರಿ ಅವ್ರು ಚೆನ್ನಮ್ಮ ತೀರ್ಕೊಂಡು ಬಳಕ್ರಿ ಈ ಚೆನ್ನಮ್ಮವ್ರನ್ನ ಗೃಹ ಬಂಧನ ಇಟ್ಟಿದ್ರಂತ ಮನೆ ಮನೆ ಹುಡುಕ್ತಾ ಇದೀವಿ ಸರ್ ಇಲ್ಲಿದೆ ಅದೆಲ್ಲ ಬಿದ್ದಕ್ಕಿರಿ ಕಾಲ ಅಣ್ಣ ತಮ್ಮಂದಿರೇ ನೆಂಟರೇ ಇಷ್ಟರೇ ದಯಾದಿರಿ ನಿಮಗೆ ಯಾಕೆ ಕೊಡಬೇಕು ಕಪ್ಪ ಸ್ನೇಹಿತರೆ ನಮ್ಮ ವೀರರಾಣಿ ಚೆನ್ನಮ್ಮನವರ ಸಮಾಧಿ ಇರುವಂತ ಸ್ಥಳ ಬೈಲಹೊಂಗಲ ಇದು ನೋಡಿ ಅದರ ಆರ್ಚ್ ನೀವು ಕಾಣಬಹುದು ಇಲ್ಲಿ ಬಹಳ ದೊಡ್ಡ ಆರ್ಚ್ ಮುಂದೆ ಹೋದ್ರೆ ಚೆನ್ನಮ್ಮನವರ ಸಮಾಧಿ ಕಾಣುತ್ತೆ ಸ್ನೇಹಿತರೆ ನೀವು ನೋಡಿದಿರಿ ಚೆನ್ನಮ್ಮನವರ ಸಮಾಧಿ ಸ್ಥಳ ರಾತ್ರಿ ಕತ್ತಲಲ್ಲಿ ಬಂದು ತೋರಿಸ್ಬಿಟ್ವಿ ಅರ್ಧಂಬರ್ಧ ಕಾಣಿಸ್ತಿತ್ತು ನಿಮಗೆ ನೋವಾಗಿರುತ್ತೆ ಬೇಸರ ಆಗಿರುತ್ತೆ ಅಂತ ಅನ್ನಿಸ್ತು ನನಗೂ ಅದು ಯಾಕೋ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ ನಮ್ಮ ವೀರರಾಣಿ ಚೆನ್ನಮ್ಮನವರ ಸಮಾಧಿನ ಬೆಳಕಿಲ್ಲದಿರುವಂಥ ಸಂದರ್ಭದಲ್ಲಿ ತೆಗೆದಿಲ್ಲ ಅಂತ ಹೇಳಿ ಹಾಗಾಗಿ ನಾವು ಈಗ ಗದಗ ಹೋಗಿ ಚಿತ್ರೀಕರಣ ಮಾಡಬೇಕಾದರು ರಾತ್ರಿ ಕಿತ್ತೂರಿನಲ್ಲಿ ಉಳ್ಕೊಂಡು ಮತ್ತೆ ಬಂದು ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ತಂಡ ಈಗ ಬನ್ನಿ ಒಂದ್ಸಲ ನೋಡೋಣ ಬೆಳಕಲ್ಲಿ ಚೆನ್ನಮ್ಮನವರ ಸಮಾಧಿ ನೀರು ಹಾಕಿ ನಾಟಿ ನೆತ್ತೀರಾ ಹೊರೆ ಹೊತ್ತೀರಾ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ ನಿಮಗೆ ಯಾಕೆ ಕೊಡಬೇಕು ಕಪ್ಪ ಇದೇ ನೋಡಿ ಸ್ನೇಹಿತರೆ ಚೆನ್ನಮ್ಮವರ ಸಮಾಧಿ ಸ್ಥಳ ಅದು ಸಮಾಧಿ ಕೆಳಗಡೆ ಇರೋ ಸಮಾಧಿ ಮೇಲೆ ಅವರ ಪ್ರತಿಮೆ ಇಟ್ಟಿದ್ದಾರೆ ಚೆನ್ನಮ್ಮನವರು ಚಿರನಿದ್ರೆಗೆ ಜಾರಿರುವ ಸ್ಥಳ ಇದು ನೋಡಿ ಅವರನ್ನ ಜೈಲಲ್ಲಿ ಇಟ್ಟಿದ್ರಂತಲ್ಲ ಬೈಲಹೊಂಗದಲ್ಲಿ ಎಲ್ಲಿದೆ ಜೈಲದು ಅದೆಲ್ಲ ಹಾಳಾಗಿತ್ತು ಎಲ್ಲಿ ಬರ್ತದ ಅದ ಇಲ್ಲೇ ಬಸ್ ಸ್ಟ್ಯಾಂಡ್ ನಂತರ ಬರುವ ಅಲ್ಲೇ ಬಾವಿ ಅಂತ ಹೇಳ್ರಲ್ಲಿ ಒಂದು 10 ನಿಮಿಷ ಫ್ರೀ ಇದ್ರೆ ಕಾರಲ್ಲಿ ಕರ್ಕೊಂಡು ಬರ್ತೀನಿ ಬನ್ನಿ ಕರ್ಕೊಂಡು ವಾಪಸ್ ಇಲ್ಲೇ ಬಿಟ್ಟು ಹೋಗ್ತೀನಿ ಪ್ಲೀಸ್ 10 ನಿಮಿಷ ಬನ್ನಿ ಅವ ನಿಮ್ಮ ಹೆಸರು ನಮ್ಮ ಹೆಸರು ಶಾಂತವ ಶಾಂತವ ಇದೆ ಬೈಲಹೊಂಗದ ನಿಮ್ಮದು ಯಾ ಮುನ್ಸಿಪಾಲ್ಟಿ ಆಗಿದೆ ಯಾರು ನಾವ್ರಿ ಓ ಓಕೆ ಓಕೆ ಬೈಲಹೊಂಗಲ ಮುನ್ಸಿಪಾಲ್ಟಿಲಿ ಸನ್ನೆ ಹಾಕತ್ರೆ ಹಾ ಒಳ್ಳೇದು ಒಳ್ಳೇದು ಹೌದು ಇದು ಬಾವಿ ನೀರು ಜಗ್ಗಿಸ್ತಾರೆ ಅಂತ ಮತ್ತಂತೆ ಓ ಹೌದಾ ಓ ಇದು ಹಳೆ ಕಾಲದ್ದೆ ಒಂದು 16 ಕಡೆ ಬಾವಿ ಐತ್ರಿ ಹಾ 16 ಕಡೆ ಅಂದ್ರೆ ಹಾ ಜಗ್ಗೂರೆ 16 ಇದ್ದು ಅಂತ 16 ಕಡೆ ನೀರು ಇಳಿತಾ ಇದೆ ಅಂತ ನೋಡಿ ಇದರಲ್ಲಿ 16 ಕಡೆ ನೀರು ಜಗ್ಗುದಿತ್ತಂತೆ ದೊಡ್ಡ ಬಾವಿ ಮೇಲೆ ನೋಡಕಾಗುತ್ತಾ ಓ ಮೈ ಗಾಡ್ ತುಂಬಾ ದೊಡ್ಡದಿದೆ ಎಲ್ಲರೂ ಹತ್ತು ನೋಡಿ ಸರ್ ಆ ಇಲ್ಲಿ ಬನ್ನಿ ಹತ್ತಿ ಇದ್ರ ಮೇಲೆ ಇದ್ರ ಮೇಲೆ ಹತ್ಬೋದ ಒಂದ್ಸಲ ಓ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಹಿಂಗೆ ಕಾಣುತ್ತೆ ಓ 16 ಕಡೆ ಈ ತರ ನೀರು ಸೇದುವ ವ್ಯವಸ್ಥೆ ಇತ್ತಂತೆ 16 ಕಡೆ ನೋಡಿ ಏನ್ ಸರ್ ಬಾವಿ ಇದು ಏನ್ ಬಾವಿ ಸರ್ ಇದು ಈ ಬಾವಿ ಇದೆ 16 ಕಡೆ ಇದೆ ಹಾ 16 ಕಡೆ ಅಂದ್ರೆ 16 ಕಡೆ ಬಾರಿ 16 ಕಡೆ ಮಾ 16 ಕಡೆ ಇದ್ರೆ ಬಳಸೋದು ಬಳಸಕ್ಕೆ ಮಾಡಿದ್ರೆ ಬಳಸಲಿಕ್ಕೆ ಬಂದ್ ಮಾಡ್ರಿ ಸರ್ ಈ ಹುಡೆದ್ ಬಾವಿ ಅಂತ ಏನಾ ಕರೀತಾರೆ ಅಂತಲ್ಲ ಎಲ್ಲಿ ಸರ್ ಇರೋದು ಹುಡೆದ್ ಬಾವಿ ಅಂತ ಈ ಕಡೆ ಅದೇ ಚೆನ್ನಮ್ಮವ್ರನ್ನ ಚೆನ್ನಮ್ಮವ್ರು ಇದ್ರಂತಲ್ಲ ಅದು ಯಾವುದೋ ಒಂದು ಅರಮನೆ ಬಿದ್ದೋಗಿದೆ ಈ ಕಡೆನೆ ಈ ರೋಡ್ ಸರ್ ಓಕೆ ಅಮ್ಮ ಬೆಂಗಳೂರಿಮ್ಮ ಹಳೆ ಬಜಾಜ್ ಎಮ್ ಐಟಿ ನೋಡಿ ಹಳೆ ಬಜಾಜ್ ಎಮ್ ಐಟಿ ಹಾಕಿ ಒಂದು ಝೂಮ್ ಅದಕ್ಕೊಂದು ಶೇಂಗ ಶೇಂಗ ನೋಡಿದೆ ಅಮ್ಮ ಚೆನ್ನಾಗಿದೆ ಎರಡು ರೇಟ್ ತೊಗೋತೀನಿ ಪ್ಲೀಸ್ ಥ್ಯಾಂಕ್ ಯು ಚೆನ್ನಮ್ಮಜ್ಜವ್ರ ಜನರು ಉಪಯೋಗ ಕಟ್ಟಿಸಿದ ಬಾವಿ ಓಕೆ ನಾನು ಹೇಳೋದು ಅವ್ರು ಇಟ್ಟಿದ್ದ ಜಾಗ ಯಾವುದು ಈಗ ಬೈಲಹೊಂಗಲದಲ್ಲಿ ತಾನೇ ಅವ್ರು ಇಟ್ಟಿದ್ದು ಬೈಲಹೊಂಗಲದಲ್ಲೇ ಯಾವ ಜಾಗ ದಾಖಲೆ ಇಲ್ಲ ಇದು ಚೆನ್ನಮ್ಮಜ್ಜವ್ರು ಕಟ್ಟಿದ್ದು ಬಾವಿ ಕಟ್ಟಿದ್ದು ಕಟ್ಟಿಸಿದ್ದು ಇದು ಕಟ್ಟಿಸಿದ್ದು ಕಟ್ಟಿಸಿದ್ದು ಇಲ್ಲಿನ ಜನರು ಉಪಯೋಗಕ್ಕೆ ಹಾಂ ಅವಾಗ ಹ್ಞೂ ಇದೆ ಇವಾಗ ನೀವು ನೋಡ್ಕೋಬೋದು ಟಿ ಎಮ್ ಸಿ ಒಳಗೂ ಕೂಡ ಕೇಳ್ಕೊಬೋದು ಇದೆ ಹದಿಮೂರುವರೆ ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ ಇದಕ್ಕೆ ದುಡ್ಡು ಹಾಂ ಪ್ರಾಧಿಕಾರಕ್ಕೆ ನಾನೇ ಹಾಕಿದ್ದು ನಾನು ಸ್ವರಾಜ್ ಎಕ್ಸ್ಪ್ರೆಸ್ ಅಂತ ನ್ಯಾಷನಲ್ ಚಾನಲಲ್ಲಿದೆ ಹಿಂದಿ ಚಾನಲಲ್ಲಿ ಅವಾಗ ಮಾಡ್ತಿರೋದು ಈ ಬಾವಿ ಹೋಯ್ತಾ ಇದು ಇಲ್ಲ ಇನ್ನು ಡೆವಲಪ್ಮೆಂಟ್ ಆಗುತ್ತೆ ರೀ ಇದು ಇದು ಕೊರೋನಾ ಅದು ಹಾಳುಗಳು ಮಣ್ಣು ಮಸಿ ಅಂತ ಪೆಂಡಿಂಗ್ ಇದೆ ಎಲ್ಲರೂ ಕಲ್ಲಿದೆಯಾ ಅವ್ರದ್ದು ಅವ್ರದ್ದು ಏನಾದರೂ ಇದೇ ಇತ್ತು ಕೆತ್ತನೆ ಇದ್ರ ಮೇಲೆ ಏನಾಯ್ತು ಕೆತ್ತಿರ್ಲಿಲ್ಲ ಇದರಲ್ಲಿ ಹೀಗೆ ಇರೋದು ಇದ್ರ ಮೇಲೆ ಪೇಂಟ್ ಆಗಿತ್ತು ಒಟ್ಟು ಈ ಜಾಗ ಅದೇ ಯಾವ್ದು ಪಕ್ಕ ಮನೆ ಅಂತ ಗೊತ್ತಿಲ್ಲ ದೇಹ ಬಿಟ್ಟಿದ್ದ ಇದೇ ಜಾಗ ರೀ ಹಾ ಅಕ್ಕಿ ತಂದಿಲ್ಲೇ ಇಟ್ಟಿದ್ದ ಜೇಲ ಇದೆ ಮತ್ತ ಅಕ್ಕಿ ದೇಹ ಬಿಟ್ಟಿದ್ದನು ಇಲ್ಲಿ ನಿಮ್ಗೆ ಹೇಗೆ ಗೊತ್ತು ಹೇಳಿದ್ರಿ ಜನ ಹೇಳ್ತಾರೆ ಕಿತ್ತೂರ್ ಮಠ ನೆಲಮಾರ ಸುರಂಗ ಮಾರ್ಗ ಸರ್ ಗೌಡ್ರ ಮನೆ ಸರ್ ಚೆನ್ನಮ್ಮವರು ಸಮಾಧಿ ಇಲ್ಲಿದೆ ಬಾವಿ ಇಲ್ಲಿದೆ ಅವರು ಗೃಹ ಬಂಧನಲ್ಲಿ ಇಟ್ಟದ ಮನೆ ಯಾವುದು
ಅಲ್ಲಿ ಎಲ್ಲ ಬಿಲ್ಡಿಂಗ್ ಕಟ್ಟಾರ ಇಲ್ಲೇ ಇತ್ತು ಈ ಹೆಣ್ಮಕ್ಳು ಬರತ್ತಾರಲ್ಲ ಅಲ್ಲೇ ಜಾಗ ಇತ್ತು ಅದೆಲ್ಲ ಅದೆಲ್ಲ ಬಿಲ್ಡಿಂಗ್ ಕಟ್ಟಾರ ಡಿಮಾಲಿಶ್ ಮಾಡಿ ಅಲ್ಲಿತ್ತದು ಈ ಗೌಡ್ರ ಮನೆಯಲ್ಲ ಇಲ್ಲ ಹೌದಾ ಅಲ್ಲಿ ಇತ್ತು ಅದು ತೋಟ ಇತ್ತು ತೋಟ ಇತ್ತದ ಕಿಲ್ಲಾನ ಇತ್ತು ಅಲ್ಲಿತ್ತ ಹೌದಾ ಸಣ್ಣ ಅಡಿದವ ಅಲ್ಲಿ ಯಾವಾಗ ಬಿತ್ತಂಗ ಇರ್ತದ ಎಪ್ಪತ್ತೈದು ಎಂಬತ್ತರ ಆಡುಪತಿ ಎಲ್ಲ ಡೆಮಾಲಿ ಸಾಕು ಎಪ್ಪತ್ತೈದರಂತ ಸ್ವಲ್ಪ ಕುರು ಇದ್ದು ಓ ಒಂದು ಕೋಟೆನೇ ಇತ್ತ ಅಲ್ಲಿ ಓ ಇದಿಷ್ಟು ಐ ತಿಂಕ್ ಒಂದೇ ಮನೆ ಇದು ಸರ್ ಇದಿಷ್ಟು ವರ್ಷ ಹಳೆ ಮನೆ ಸರ್ ನಮಸ್ತೆ ಸರ್ ನಾವು ಬೆಂಗಳೂರಿನಿಂದ ಪರಮೇಶ್ವರ್ ಅಂತ ಹೇಳಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನಿಂದ ಚಾನಲ್ನವರು ಈ ಚೆನ್ನಮ್ಮ ಅವ್ರನ್ನ ಗೃಹ ಬಂಧನ ಇಟ್ಟಿದ್ರಂಥ ಮನೆ ಇಟ್ಟಿದ್ರು ಆ ಮನೆ ಹುಡುಕ್ತಾ ಇದ್ದೀವಿ ಸರ್ ಇಲ್ಲಿದೆ ಎಲ್ಲ ಬಿದ್ದಕ್ಕೆ ಅದ ಹೌದಾ ಹ್ಞೂ ರೀ ಇಲ್ಲೇ ಇದ್ರಿಗೆ ಅದ ಅದು ಅರಮನೆ ಎಲ್ಲ ಬಿದ್ದತ್ತಿಗೆ ಹೋಯ್ತು ಅದು ಹ್ಞೂ ರೀ ಏನು ಈಗ ಅವರು ಹೇಳಿದ್ರಲ್ಲ ಅದೇ ಅದೇ ಆ ರಸ್ತೆ ಇಲ್ಲಿ ಏನು ಕೋಟೆ ಇತ್ತ ಒಂದು ಹಾಂ ಅದೆಲ್ಲ ಕೋಟೆ ಇದ್ರಿಗೆ ಫೋರ್ಟ್ ಏರಿಯಾ ಇದು ಹಾಂ ಕೋಟೆ ಕೋಟೆ ಹಾಂ ಕಿಲ್ಲ ಹ್ಞೂ ಕಿತ್ತೂರಾಗ ಬಾಡಿದ್ರೆ ಈ ಸಾಣ್ ಬರಿ ಓ ಕಿತ್ತೂರಾಗಿದ್ರೆ ಸರ್ ನಿಮ್ಮ ಹೆಸರೇನು ಸರ್ ಮಾರ್ತಂಡ ನಾಯ್ಕ್ ರೀ ಸರ್ ಮಾರ್ತಂಡ ನಾಯ್ಕ್ ಮಾರ್ತಂಡ ನಾಯ್ಕ್ ಅವರು ಹಾಂ ನಿಮ್ಮ ವಂಶಕ್ಕೂ ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧ ಇದೆಯಾ ಅಲ್ರಿ ಅದು ಬೆಳವಡಿಗೆ ಇತ್ತೆ ಮೊದಲ ನಾವು ಬೆಳವಡಿಗೆ ಸಂಬಂಧ ಬೀಳ್ತೇವೆ ಬೆಳವಡಿ ಬೆಳವಡಿ ಮಲ್ಲಮ್ಮನವರ ಆ ಸಂಸ್ಥಾನಕ್ಕೆ ಸಂಬಂಧ ಈಗ ಚೆನ್ನಮ್ಮ ಇಲ್ಲಿ ಇಲ್ಲಿ ಈ ಬಯಲುವಂಗ್ಲ ಇದೆಯಲ್ಲ ಇದು ಕಿತ್ತೂರು ಸಂಸ್ಥಾನಕ್ಕೆ ಬರ್ತಿತ್ತು ಹೌದು ಕಿತ್ತೂರು ಸಂಸ್ಥಾನಕ್ಕೆ ಬರೀ ಹಾಂ ಇಲ್ಲಿ ಒಂದು ಕೋಟೆ ಇತ್ತು ಓ ಕೋಟೆ ಇತ್ತು ರೀ ಚೆನ್ನಮ್ಮನವ್ರ ಗೃಹ ಬಂಧನದಲ್ಲಿ ಇದ್ದಿದ್ದು ಆ ಜಾಗ ಹಾಂ ಹ್ಞೂ ರೀ ಇಲ್ಲೇ ಇದ್ರಿ ಎಲ್ಲ ರೀ ಹೌದಾ ಹ್ಞೂ ರೀ ಇಲ್ಲಿ ತಳಗೆ ಸಮಾಧಿ ಮಾಡ್ಯಾರ ಹೌದು ಹ್ಞೂ ರೀ ಅಲ್ಲೊಂದು ಬಾವಿ ಇದೆ ತಳಗ್ರಿ ಸಮಾಧಿ ಮಾಡ್ಯಾರ ಮೂರ್ತಿ ಅದು ಹೌದು ನೋಡ್ಕೊಂಡ್ ಬಂದ್ ಸರ್ ಅದ್ರ ಜಾಗ ಓ ಈಗ ಅವ್ರನ್ನ ಸರಿಯಲ್ಲಿಟ್ಟಿದ್ದ ಜಾಗ ಈಗಿಲ್ಲ ಬಿದೋಗಿದೆ ಇಲ್ಲ ಇಲ್ಲ ಹೋಯ್ತು ಮನೆಗಳಾಗಿಲ್ಲ ಮನೆ ಆಗ್ಯಾವ್ರಿ 200 ವರ್ಷದಿಂದ ರೀ ಕತೆ ಹೌದು ಹೌದು ಸರ್ ಏನು ಸರ್ ಹೆಸರು ಮಲ್ಲನಾಯ್ಕ್ ರೀ ಮಲ್ಲನಾಯ್ಕ್ ಅವರು ಏನು ಬೈಲೋಂಗ್ಲಕ್ಕೆ ಏನು ಇವ್ರು ಕೊಡುಗೆ ಎ ಪಿ ಎಂ ಸಿ ರೀ ಮತ್ತು ಮುನ್ಸಿಪಾಲ್ಟಿ ಅರ್ಬನ್ ಬ್ಯಾಂಕ್ ರೀ ಮತ್ತು ಈ ಕೆರೆ ಕಟ್ಟಡ ಆಗ್ತೈತಲ್ಲ ಇವರಿಂದ ಇವರಿಂದ ಮಲ್ಲನಾಯ್ಕ್ ಅವರು ಇಲ್ಲಿ ಅಧಿಕಾರಿ ಆಗಿದ್ರಿ ಸರ್ ಅವರು ಹ್ಞೂ ರೀ ಮೊದಲು ಪ್ರೆಸಿಡೆಂಟ್ ರೀ ಮುನ್ಸಿಪಾಲ್ಟಿ ಹ್ಞೂ ಮೆಡ್ಲಲ್ಲಿ ಏನು ಹಾಕಿದ್ದಾರೆ ನೋಡಿ ಫೋಟೋದಲ್ಲಿ ಮಲ್ಲನಾಯ್ಕ್ ಅಂತ ಅವ್ರ ಹೆಸರು ರೀ ಗೌರ್ಮೆಂಟ್ ರಾವ್ ಬಹದ್ದೂರ್ ಅಂತ ಬರ್ದು ಕೊಟ್ಟಿದ್ದು ದೊಡ್ಡವ್ರು ನೋಡಿವ್ರಲ್ಲ ಸರ್ ಈ ಮನೆ ರೂಫ್ ನೋಡಿ ಸರ್ ರೂಫು ಸರ್ ರೂಫಲ್ಲೇ ಚಿತ್ತಾರ ಇದೆ ಸರ್ ಚೆನ್ನಮ್ಮನು ಇಲ್ಲಿ ಚೆನ್ನಮ್ಮನ ಮಂತ್ರಿ ಇದಕ್ಕಿತ್ತ ಅವರು ಮೀಟಿಂಗ್ ಇಲ್ಲಿ ಸರ್ ಚೆನ್ನಮ್ಮನ ಅಡಟ್ ಇತ್ತಲ್ರಿ ಆ ಮಂತ್ರಿ ಮನೆ ಇಲ್ಲಿದ್ದ ಚೆನ್ನಮ್ಮ ಅವರ ಮಂತ್ರಿಗಳ ಮನೆನ ಇದು ಚೆನ್ನಮ್ಮನ ಕಾಲದಾಗ ರೀ ಮಂತ್ರಿ ಇದ್ದಲ್ರಿ ಅವ್ರ ಮನೆ ರೀ ಹೌದಾ ನಮ್ಮ ಅಜ್ಜನ ಹತ್ರ ತಗೊಂಡ್ರಿ ಅವ್ರು ಚೆನ್ನಮ್ಮ ತೀರ್ಕೊಂಡು ಬಳಕ್ರಿ ಈ ಮನೆ ಅಂದ್ರೆ ಆ ಕಾಲದ್ದೆ ಚೆನ್ನಮ್ಮವರ ಮಂತ್ರಿಗಳ ಮನೆ ಆ ನಂತರ ಅದು ಮಾರಾಟ ಆಗಿ ನಿಮ್ಮ ಕುಟುಂಬ ತಗೊಂಡಿದ್ದೆ ಹಾ ಗೊತ್ತಾಯ್ತು ಗೊತ್ತಾಯ್ತು ಸರ್ ಕಿಲಾ ಕಟ್ಟು ಮುಂದೆ ಇಲ್ಲ ಮಂತ್ರಿ ಮನೆ ಕಟ್ಟಿಕೊಂಡಿದ್ರಿ ನಾಲ್ಕುನೂರು ವರ್ಷದಿಂದ ಇಲ್ಲ ನಾಲ್ಕುನೂರಲ್ಲ 200 ವರ್ಷದಿಂದ ನಾಲ್ಕುನೂರು ವರ್ಷ ಇದ್ರು ಇರಬೇಕು ನಾಲ್ಕುನೂರು ವರ್ಷದಿಂದ ಓಕೆ ಬೀಗ ಹಾಕೊಂಡು ಹೋಗ್ರಿ ಸರ್ ಮೇನ್ ಗೇಟ್ ಓ ಆ ದೊಡ್ಡ ಮನೆ ಗೇಟ್ ಇದು ಇಲ್ಲಿ ಮೇನ್ ಡೋರು ಈಗ ಯಾರು ಹೊಸ ಇದಾರೆ ಅಲ್ಲಿ ಇಲ್ಲಿ ನಮ್ಮ ಪಕ್ಕದಾರೆ ಇಲ್ಲಿ ಹೊರಗೆ ಹೋಗಿದ್ದಾರೆ ಹೌದಾ ಓಕೆ ಇದು ಏನಾಯ್ತು ಸರ ಇದು ಎಲ್ಲ ಒಂದು ಹಳೆ ಮನೆ ದೊಡ್ಡ ಮನೆ ಓಹೋ ಹಳೆ ಕುರುಹಲ್ಲ ಇಲ್ಲಿ ಹಂಗೆ ಇದ್ದೀರಾ ಈ ಎಲ್ಲ ಕಟ್ಟಡ ಇಲ್ಲ ಸರ್ ಇದು ಕೊಟ್ಟಿಗೆ ಸರ್ ಇದು ದನದ ಕೊಟ್ಟಿಗೆ ಸರ್ ಮೊದಲು ಇದೆ ಇದಿತ್ತಂತ ಸರ್ ಎಲ್ಲ ಮೊದಲು ದನದ ಕೊಟ್ಟಿಗೆ ಅಂದರೆ ಮಂತ್ರಿಗಳ ಮನೆ ಹ್ಞೂ ರೀ ಚೆನ್ನಮ್ಮ ಅವರ ಮಂತ್ರಿಗಳ ಮನೆ ನೋಡಿ ಬೈಲಹೊಂಗಲದಲ್ಲಿ ಸರ್ ಬಾವಿ ಹ್ಞೂ ಬಾವಿ ಸರ್ ಎಮ್ಮೆ ಎಮ್ಮೆ ಇದೆ
ಓಕೆ ಓಕೆ ರಿಲ್ಯಾಕ್ಸ್ ಬರೋ ರಿಲ್ಯಾಕ್ಸ್ ಬರೋ. ಕೆಂಪು ಹಾಕೋ ಬಂದ ಅದಕ್ಕೆ ಕೆಂಪು ಕಲರ್ ಕಡೆ ಗುದ್ದುಬಿಡ್ತು. ಓ ಇದು ಆ ಕಾಲದ ಬಾವಿ ನೋಡಿ ಚೆನ್ನಮ್ಮ ಕಿತ್ತೂರು ಸಂಸ್ಥಾನ ಕಾಲದ ಬಾವಿ ಇದು. ಮಣ್ಣಿನ ಮನೆ ಬ್ಯಾಕ್ ಡೋರ್ ಅದು ಫ್ರಂಟ್ ಬೀಗ ಹಾಕಿತ್ತಲ್ಲ ಅದು ಬ್ಯಾಕ್ ಡೋರ್ ಇದು. ಓಕೆ ಇಲ್ಲಿ ಮಠ ಇದೆ. ದನದ ಕೊಟ್ಟಿಗೆ ಅಂದ್ರೆ ಚೆನ್ನಮ್ಮ ಅವರ ಮಂತ್ರಿಗಳ ಮನೆ. ಅನಂತರ ಆ ಸಂಸ್ಥಾನ ಮುಗಿದ ನಂತರ ಇದು ಮಾರಾಟ ಆಗಿ ಈಗ ಈಗಿನವರು ಗೌಡರು ತಗೊಂಡಿದ್ದಾರೆ. ಎಸ್ ಬರ್ರಿ ಸರ್. ಇತಿಹಾಸಗಳು ಭಾಳ ತಿರುಚಿಬಿಡ್ತಾರೆ. ಯಾಕೆ ಹಂಗೆ ಮಾಡ್ತಾರೆ? ತಮ್ಮ ಲಾಭಕ್ಕೆ ರೀ. ಲಾಭಕ್ಕೆ ನೀವು ಯಾರನ್ನಾರ ಭೇಟಿ ಹಾಕಿದ್ರೆ ಅವ್ರು ಹೇಳಿದ್ದ ನೀವು ಬರೋದು ಬಿಡ್ತೀರಿ. ಅದನ್ನ ಹೇಳಿದ್ದು ಸತ್ಯ ಅಂತ ಹಾಕ್ಬಿಡೋದು. ಬಟ್ ಹಂಗೆ ಹಾಕ್ಬಾರ್ದು. ಹಾಕ್ಬಾರ್ದು. ಇದೆಲ್ಲ ಇತ್ತು ಇದು ಸಾಗರನ ಈಗ ಫ್ಲ್ಯಾಟ್ ಆಗಿತ್ತು ರೀ. ಇಷ್ಟು ಎತ್ತರಿತ್ತರಿಂದ ಪೋರ್ಸ್ ಕಾಣ್ತಲ್ಲ ಅದು ಮ್ಯಾಗಿಂದು ಎತ್ತರ ಅದ್ರ ಮೇಲೆ ಅದು ಬಿಲ್ಡಿಂಗ್ ಇತ್ತು ಕೋಟೆ ಇತ್ತು ಕೋಟೆ ಇತ್ತು. ಅದ್ರಲ್ಲಿ ಚೆನ್ನಮ್ಮವ್ರು ಇಟ್ಟಿದ್ರು. ಅದರಲ್ಲಿ ಚೆನ್ನಮ್ಮ ಸ್ನೇಹಿತರೆ ನೋಡಿ ಇದು ಆ್ಯಕ್ಚುಲಿ ಚೆನ್ನಮ್ಮವರು ಇದ್ದಂಥ ಅಂದರೆ ಸರಿಯಲ್ಲಿದ್ದಂಥ ಜಾಗ. ಆ ಕೋಟೆ ಒಳಗಡೆ ಬಂದಿ ಮಾಡಿಟ್ಟಿದ್ರು. ಈಗ ಅದು ಕಾಲದ ಗರ್ಭದಲ್ಲಿ ಸಿಕ್ಕು ಹಾಳಾಗಿದೆ. ಅದು ಬೇರೆ ಏರಿಯಾ ಆಗಿದೆ. ಅದು ಹಳ್ಳಿ ಬೇರೆ ಊರಾಗಿ ಬೆಳ್ಕೊಂಡಿದೆ. ಅವರು ಚೆನ್ನಮ್ಮವ್ರು ಏನು ಮಾಡಿದ್ರು ಅದು ಯಾವುದೋ ರೀತಿ ಗೋನ್ಕೊಪ್ಪ ವಾಲಿ ಅಂತದಾರ ಅವ್ರಿಗೆ ಇತ್ತು ಜಾಗ. ಯಾರಿಗೆ? ಗೋನ್ಕೊಪ್ಪ ವಾಲಿ ಅಂತೇಳಿ ಗೋನ್ಕೊಪ್ಪದಾರ ಅವರು ಚೆನ್ನಮ್ಮ ಅವ್ರೇನು ರಿಲೇಷನ್ ಇತ್ತು ಏನು ಅವ್ರ ಕಬ್ಜ ಇತ್ತು. ಅವ್ರ ಅವರೆಲ್ಲ ಮಾರಿಬಿಟ್ಟಿದ್ರು. ಹಾಂ ಹಾಂ. ಮಣ್ಣಾಗಿನ ಎಲ್ಲ ಮಾರಿಬಿಟ್ಟಿದ್ರು. ಹಾಂ ಹಾಂ ಹಾಂ. ಓಕೆ. ಈಗ ಇದು ಬೈಲಂಗ್ಲ ಒಂದು ಬಡಾವಣೆ ಇದು. ಬಡಾವಣೆ ಏನು ಏರಿಯಾ ಅಂತ ಇದೆ ಸರ್? ಪಾಟೀಲ್ ಗಲ್ಲಿ. ಪಾಟೀಲ್ ಗಲ್ಲಿ ಬೈಲಂಗ್ಲ ಪಾಟೀಲ್ ಗಲ್ಲಿನಲ್ಲಿದ್ದಂತಹ ಈಗ ಇದು ಪಾಟೀಲ್ ಗಲ್ಲಿ. ಆದರೆ ಆಗ ಚೆನ್ನಮ್ಮವರ ಸಂಸ್ಥಾನಕ್ಕೆ ಅಥವಾ ಕಿತ್ತೂರು ಸಂಸ್ಥಾನಕ್ಕೆ ಬರ್ತಿದ್ದ ಜಾಗ. ಇಲ್ಲೊಂದು ಕೋಟೆ ಇತ್ತು. ಅಲ್ಲಿ ಅವ್ರನ್ನ ಬಂಧಿಯಾಗಿ ಇಡಲಾಗಿತ್ತು. ಈಗ ಅದು ಕಾಲಗರ್ಭದಲ್ಲಿ ಬಿದ್ದೋಗಿದೆ. ಎಸ್ ಇನ್ನೂ ಜಾಗ ಅಂತೂ ಇದೆ ಸರ್. ಧನ್ಯವಾದ ಸರ್ ತಮಗೆ. ಭಾಳ ನೋಡ್ಕೊಬಂದು ಸರ್. ಅದೇ ಇದು ಕಮಾನ್ ಇದೆಯಲ್ಲ ಆರ್ಚ್ ಎಲ್ಲ ನೋಡಿರಿ. ಹೌದು ಸರ್. ಏನದು ಭಾಳ ಪ್ರಯತ್ನ ಮಾಡಿದ್ರು ಯಾರು ಲಕ್ಷ ಕೊಡೋದು ಭಾಳ ಮಾಡ್ಯಾರ. ಹ್ಞೂ ಸರ್. ಸರ್ ಥ್ಯಾಂಕ್ ಯು ಸರ್. ಟೇಕ್ ಕೇರ್. ಬಾಬಣ್ಣ ಅಣ್ಣ ಸಾಹೇಬ್ ಪಾಟೀಲ್ ಅವ್ರಿಗೂ ಶಂಕರ್ಗೌಡ ಅಣ್ಣ ಸಾಹೇಬ್ ಪಾಟೀಲ್ ಅವ್ರಿಗೂ ಭಾಳ ಧನ್ಯವಾದ. ಬೈಲಂಗ್ಲದ ಕಲಾಮಧ್ಯ ವೀಕ್ಷಕರಂತೆ ಸರ್ ಮೆನಿ ಥ್ಯಾಂಕ್ಸ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.